कावेरी किच्चिन नडुवे भद्रा नीरिगागि रैतर होराट आग्ता इदे। बेंगळूरु बंद्गू मुन्नवे दावणगेरे बंद आग्ता इदे। दावणगेरे बंद करे कोट्टिद्दारे भारतीय रैत ओक्कूट। भद्रा डाम्निंद नीरु कोडद हिन्नेले ई बंद्गे करे कोड्लागिदे। बंद्गे खासगि रैत कन्नडपर संघटनेगळ बेंबल इदे। अगत्य सेवेयन्न होरतुपडिसि उळिदेल्लवू कूड बंद आगिरुत्ते। हत्तु दिनगळिंद निरंतरवागि इल्लिन रैतरु होराटवन्न नडेसुत्ता इद्दारे। 62,000 हेक्टेर्गू अधिक प्रदेशदल्लि भत्तवन्न नाटि माडिदीवि। भत्तद बेळेगे संपूर्णवागि 100 दिनगळ काल नीरु हरिसबेकु अन्नो निट्टिनल्लि ई बंद्गे करे कोड्लागिदे। ಇಬಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹದೇವ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ। ಮಹದೇವ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ। ಯಾವೆಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿವೆ ಇವತ್ತು ಏನೆಲ್ಲ ಇರುತ್ತೆ ಏನು ಸಿಗೋದಿಲ್ಲ ಅರ್ಪಿತಾ ಏನು ಕಳೆದ 10 ದಿನಗಳಿಂದಲೂ ಕೂಡ ದಾವಣಗೆರೆ ರೈತರು ಒಂದು ಭದ್ರಾ ನೀರಿಗಾಗಿ ಆಗ್ರಹಿಸಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಆದರೆ ಯಾವುದೇ ರೀತಿಯಾದಂತ ಅದಕ್ಕೆ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ ನೀರು ಕುಡಿ ಅಂತ ಹೇಳಿ ಭದ್ರಾದಿಂದ ಹೀಗಾಗಿ ದಾವಣಗೆರೆ ಬಂದ್ಗೆ ಒಂದು ಕರೆಯನ್ನ ಕೊಟ್ಟಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಿರಬಹುದು ಯಾವ ರೀತಿಯಾಗಿ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಬಂದ್ ಆಗಿದೆ ಕೆಲವೊಂದಿಷ್ಟು ವಾಹನಗಳು ಕೇಳ ಏನು ಅಗತ್ಯ ಸೇವೆಗಳಿಗೆ ಮಾತ್ರ ಓಡಾಡ್ತಾ ಇರೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ವಾಹನಗಳು ಕೂಡ ಸಂಪೂರ್ಣವಾಗಿ ಓಡಾಡ್ತಾ ಇಲ್ಲ ಇದರಿಂದ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತ ಹೇಳಬಹುದು ಈಗ 8 ಗಂಟೆಯಿಂದ ಕೂಡ ಸಾಕಷ್ಟು ಸಂಘಟನೆ ಹೋರಾಟಗಾರರು ಈಗ ದಾವಣಗೆರೆ ಜಯದೇವ ಸರ್ಕಲ್ ಗೆ ಆಗಮಿಸುತ್ತಾರೆ ಇಲ್ಲಿಂದಲೂ ಕೂಡ ಹೋರಾಟ ಆರಂಭ ಆಗುತ್ತೆ ಮತ್ತು ಬೈಕ್ ರ್ಯಾಲಿ ಕೂಡ ಇಲ್ಲಿಂದಲೇ ಆರಂಭ ಆಗುತ್ತೆ ಯಾಕಂತಂದ್ರೆ ರೈತರು ಪ್ರಮುಖವಾಗಿ ಬೇಕಾಗಿರೋದು ಅಂತಂದ್ರೆ ಅವರಿಗೆ ಭದ್ರಾ ನೀರು ಈಗಾಗಲೇ ಅವರು ಮಾತು ಕೊಟ್ಟಿದ್ರು ಕಾಡದಿಂದ ಶಿವಮೊಗ್ಗ ಕಾಡದಿಂದ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಡ್ತೀವಿ ಸತತ 100 ದಿನಗಳ ಕಾಲ ನೀರನ್ನ ಕೊಡ್ತೀವಿ ನೀವು ಭತ್ತವನ್ನ ಬೆಳಿಬಹುದು ಅಂತ ಹೇಳಿದ್ರು ಆದ್ರೆ ಆ ನೀರನ್ನ ಸತತವಾಗಿ ಅವರು ಕೊಡದೆ ಆನ್ ಅಂಡ್ ಆಫ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಒಂದು ಅಂದ್ರೆ ಈಗ ಭತ್ತ ಬೆಳೆದಿರುವಂತ ನಾಲೆಯಿಂದ ದೂರ ಇರುವಂತ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಅದು 30 ದಿನಗಳ ನಂತರ ನೀರು ಮುಟ್ಟುತ್ತೆ ಹೀಗಾಗಿ ಅಲ್ಲಿ ಬೆಳೆದಿರುವಂತ ಭತ್ತ ಸಂಪೂರ್ಣವಾಗಿ ನಾಶ ಆಗುತ್ತೆ ಹೀಗಾಗಿ ನಮಗೆ ಸಂಪೂರ್ಣವಾಗಿ ನೀರು ಕೊಡಬೇಕು ಅಂತ ಹೇಳಿದ್ರು ಹೀಗಾಗಿ ಇವತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿದೆ ನೀವು ನೀರು ಕೊಡದೆ ಹೊರತು ನಾವು ಬಂದನ ಮಾಡ್ತೀವಿ ದಾವಣಗೆರೆ ಅಂತ ಹೇಳಿ ಈಗ ಜಯದೇವ ಸರ್ಕಲ್ ಅಲ್ಲಿ ಎಲ್ಲ ಪೊಲೀಸರು ಈಗ ಮುಕ್ಕಮನ್ನ ಹೂಡಿರುವಂತದ್ದು ಯಾಕಂದ್ರೆ ಸಾಕಷ್ಟು ಸಂಘಟನೆ ಹೋರಾಟಗಾರರು ಬಂದು ಇವತ್ತು ಒಂದು ಹೋರಾಟವನ್ನ ಮಾಡಲಿದ್ದಾರೆ ಇಲ್ಲಿ ಈಗ ಭದ್ರತೆ ದೃಷ್ಟಿಯಿಂದಲೂ ಕೂಡ ಕೆಲವೊಂದಿಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಪ್ರಮುಖ ಕಡೆ ಆಯ್ದ ಪ್ರದೇಶಗಳಲ್ಲೂ ಕೂಡ ಕೆಲವೊಂದಿಷ್ಟು ಭದ್ರತೆಯನ್ನ ಕೂಡ ಈಗಾಗಲೇ ಹಾಕಲಾಗಿದೆ ಯಾಕಂತಂದ್ರೆ ಅಲ್ಲಿ ಎಲ್ಲ ಹೋರಾಟಗಳು ತೀವ್ರ ರೂಪ ಸ್ವರೂಪವನ್ನ ಪಡೆದುಕೊಳ್ಳಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಓಕೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಈಗ ಸದ್ಯಕ್ಕೆ ಎಲ್ಲ ಅಂಗಡಿ ಮುಂಗಟ್ಟು ಜಯದೇವ ಸರ್ಕಲ್ನ 5 ಭಾಗಗಳಲ್ಲಿ ಸಂಪರ್ಕ ಕಲ್ಪಿಸುವಂತ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಬಹುತೇಕ ಬಂದ್ ಆಗಿದೆ ಈಗಾಗಲೇ ಬಂದ್ ಯಶಸ್ವಿ ಆಗುತ್ತೆ ಅಂತ ಹೇಳಿ ವಿಶ್ವಾಸವನ್ನ ರೈತ ಮುಖಂಡರು ವ್ಯಕ್ತಪಡಿಸಿದ್ರು ಯಾಕಂತಂದ್ರೆ ವರ್ತಕರಾಗಿರಬಹುದು ರೈಸ್ ಮಿಲ್ ಮಾಲೀಕರಾಗಿರಬಹುದು ಬೀಜ ರಸಗೊಬ್ಬರ ಮಾಲೀಕರಾಗಿರಬಹುದು ಎಲ್ಲ ಅಂಗಡಿ ಮುಂಗಟ್ಟು ಮಾಲೀಕರು ಕೂಡ ಒಂದು ಬಂದ್ಗೆ ಬೆಂಬಲವನ್ನ ಕೊಡ್ತೀವಿ ಯಾಕಂತಂದ್ರೆ ಇಲ್ಲಿನ ಭದ್ರಾ ನೀರನ್ನ ನಂಬಿ ನಾವು ಈ ಭಾಗದ ರೈತರು ಜೀವನವನ್ನ ಮಾಡ್ತೀವಿ ಅದಕ್ಕೆ ಬೆಂಬಲ ಕೊಡದಿದ್ರೆ ಹೇಗೆ ಅಂತ ಹೇಳಿ ನಾವು ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಹೋಟೆಲ್ ಮಾಲೀಕರಾಗಿರಬಹುದು ವರ್ತಕರಾಗಿರಬಹುದು ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ ಅಗತ್ಯ ಸೇವೆಯನ್ನು ಹೊರತುಪಡಿಸಿ ಯಾವುದೇ ರೀತಿ ಅಂತ ಸೇವೆ ಇರೋದಿಲ್ಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಇನ್ನು ಎಲ್ಲರೂ ಕೂಡ ಈಗ ಸದ್ಯಕ್ಕೆ 8 ಗಂಟೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಈಗ ಪ್ರತಿಭಟನೆ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ನೋಡಬೇಕು ಈಗಾಗಲೇ ಮಳೆ ಕೂಡ ದಾವಣಗೆರೆಯಲ್ಲಿ ಆರಂಭ ಆಗಿದೆ ಇದರಿಂದ ರೈತರಿಗೂ ಕೂಡ ಸ್ವಲ್ಪ ನೆಮ್ಮದಿ ಅಂತ ತಂದಿದೆ ಅಂತ ಹೇಳಬಹುದು ಈಗ ಮಳೆ ಬಂದ್ರೆ ಕೂಡ ಭದ್ರದಲ್ಲಿ ನೀರು ಹೆಚ್ಚಾಗುತ್ತೆ ನೀರು ಬಿಡುವಂತ ಕೆಲಸ ಕೂಡ ಆಗುತ್ತೆ ಹೀಗಾಗಿ ಎಲ್ಲ ರೈತರು ಈಗ ಸದ್ಯಕ್ಕೆ ಒಂದು ಹೋರಾಟದಲ್ಲಿ ನಿರತರಾಗಿದ್ದಾರೆ ಒಂದು ವೇಳೆ ಮಳೆ ಹೆಚ್ಚಾದ್ರೆ ಕೂಡ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಇಲ್ಲ ಅಂತಂದ್ರೆ ಇದೇ ರೀತಿ ಹೋರಾಟಗಳು ಕೂಡ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ ಅರ್ಪಿತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ